ಅಲ್ಲಿ ಮೇಲೆ ಮಾಡ್ರಿ ಏನೇ ಪ್ರತಿ ಮನೆಗೂ ಕೂಡ ಅವ್ರ ಮನೆ ಬಾಗಿಲಿಗೆ ಸರ್ಕಾರ ಹೋಗ್ತದೆ. ನಿಮ್ ಕಷ್ಟ ಏನು ನಿಮ್ ಸುಖ ಏನು ಅಂತ ಕೇಳಿದ್ರು. ಪ್ರತಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ ನಗರದಲ್ಲಿ ಪ್ರತಿಯೊಂದು ಮನೆ ಕೂಡ ಯಾರು ಬೇರೆ ಸಮಸ್ಯೆ ಇದೆ ಅಂತ ಹೇಳಿ ಸುಮಾರು 22,000 ಕುಟುಂಬಗಳು ಬಂದು ನಮಗೆ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ನಾವು ಅವರು ಮನೆ ಕೊಟ್ಟಿಲ್ಲ, ಸೈಟ್ ಕೊಟ್ಟಿಲ್ಲ, ಬಂದರ್ ತುಂಬಸಾಗಿ ಮೀಟಿಂಗ್ ಮಾಡಿಲ್ಲ, ನಮ್ಮ ರಸ್ತೆ ಇಲ್ಲ ಅಂತೇಳಿ ಅವರೆಲ್ಲ ಅವರ ನೋವನ್ನ ಹೇಳ್ಕೊಂಡಿದ್ದಾರೆ. ಯಾವ ಶಾಸಕರು ಬರಲಿಲ್ಲ, ಕುಮಾರಣ್ಣ ಬರಲಿಲ್ಲ, ಇಂಥ ಕಾರ್ಯಕ್ರಮ ಮಾಡಲಿಲ್ಲ ಅಂತ ಅವರ ದುಃಖ ಗುಮಾನ ನೋವೆಲ್ಲ ಹೇಳ್ಕೊಂಡಿದ್ದಾರೆ. ನಾನು ಅದಕ್ಕೆ ಹೋಗಿ ಕೊನೆಗೆ ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ರಾಮಲಿಂಗಾರೆಡ್ಡಿ ಅವರೆಲ್ಲ ಸೇರಿ ಸುಮಾರು 500 ಕೋಟಿ ರೂಪಾಯಿ ಎಷ್ಟು ಹಣನ ಸ್ಪೆಷಲ್ ಗ್ರಾಂಟ್ನ ತೆಗೆದುಕೊಂಡು ಹೋಗಿ ನೀರಾವರಿ ಇಲಾಖೆಗೆ ರಸ್ತೆಗೆ ಎಲ್ಲ ಮಾಡಿದ್ದೀವಿ. ಅದಲ್ಲದೆ 5,000 ಮನೆಗಳಲ್ಲಿ ಕೂಡ ಮಂಜೂರಾತಿಯನ್ನು ಮಾಡಿಸಿ ನೋಡಿದ್ದೀವಿ. ಸೈಟ್ಗಳಲ್ಲಿ ಕೂಡ ಎಲ್ಲ ಊರುಗಳಿಗೂ ಸೈಟ್ ಕೊಡ್ರಪ್ಪ ಅಂತೇಳಿ ಜಮೀನು ಖರೀದಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಜೊತೆ ಗೌರ್ಮೆಂಟ್ ಲ್ಯಾಂಡಲ್ಲಿ ಅದೇ ಲೇಔಟ್ಗಳು ಫಾರ್ಮೇಷನ್ ಮಾಡಿ ಹಕ್ಪತ್ರ ಅಂತ ಒಂದು ಸ್ಟೇಜ್ ಕೂಡ ತಂದಿದ್ದೀವಿ. ಎಲ್ಲ ಐಡೆಂಟಿಫೈ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಾವು ಎಲೆಕ್ಷನ್ ಮುಖ್ಯ ಅಲ್ಲ ನಮಗೆ, ಆ ಜನರ ಬದುಕನ್ನು ಬದಲಾವಣೆ ಮಾಡಬೇಕು ಅನ್ನೋದು ನಮಗೆ ಇದೆ. ಅವ್ರು ಕುಮಾರಸ್ವಾಮಿ ಅವ್ರ ಜನಕ್ಕೆ ಗೊತ್ತಾಗಿದೆ, ಕುಮಾರಸ್ವಾಮಿ ನಮ್ಮನ್ನು ಬಿಟ್ಟು ಹೋದ್ರು ಅಂತ ಗೊತ್ತಿದೆ. ಆಯ್ತು, ನಮ್ಗೇನು ಬೇಜಾರಿಲ್ಲ. ಅವ್ರ ಧರ್ಮ ಪತ್ನಿ ನಿಲ್ಲಿಸಿದ್ರು, ಅವ್ರು ಎಡಿಸಿದ್ರು, ಮಗನ್ ನಿಲ್ಲಿಸಿದ್ದಾರೆ, ಅದೆಲ್ಲ ಎಕ್ಸ್ಪೆಕ್ಟೆಡ್. ಕಾರ್ಯಕರ್ತರು ನಿಲ್ಲಿಸ್ತಾರೆ ಅನ್ನೋದು ನಮಗೂ ಗೊತ್ತಿದ್ದು, ಯಾವ ಕಾರಣಕ್ಕೂ ಕಾರ್ಯಕರ್ತರು ಯಾರು ಕೊಡೋದಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿತ್ತು. ಆದ್ರೆ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದೀವಿ. ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಅವರು ಈ ಸತಿ ನಮ್ಮ ಕೈ ಹಿಡಿತಾರೆ, ನಮ್ಮ ಸರ್ಕಾರ ಬಲಿಷ್ಠವಾಗಿದೆ, ನಾವು ಸರ್ವಿಸ್ ಮಾಡ್ತೀವಿ. ಅಧಿಕಾರ ಇದ್ದಾಗ ಪಾಪ ಅವ್ರ ಕೈಲಿ ಏನು ಮಾಡೋಕ್ಕಾಗಿದೆ, ಅಧಿಕಾರ ಇಲ್ಲದೆ ಹೋದಾಗ ಏನು ಮಾಡಕ್ ಸಾಧ್ಯ, ಏನು ಮಾಡಕ್ ಆಗಲ್ಲ ಅನ್ನೋದು ಅವ್ರ ಜನಕ್ಕೂ ಗೊತ್ತಿದೆ. ಇದು ರಾಜ್ಯ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಏನೇ ಆದರೂ ನಾವು ಮಾಡಬೇಕೆ ಹೊರತು ಅವರ ಪಲ್ಲಕ್ಕಿನೂ ಹೊರವರು ನಾವೇ, ಜನರ ಪಲ್ಲಕ್ಕಿ ಹೊರವರು ನಾವೇ, ಅವ್ರ ಕಷ್ಟಕ್ಕೆ ಎಲ್ಲ ಹೊರವರು ಕಷ್ಟಕ್ಕಾಗೋರು ನಾವೇನೆ. ಸೊ ಅದಕ್ಕೆ ನಮ್ಮನ್ನ ಸ್ವೀಕಾರ ಮಾಡಿ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ನಮ್ಗೆ ನಂಬಿಕೆ ಇದೆ. ಯದುವೀರ್ನ ಸ್ಟಾರ್ ಕ್ಯಾಂಪೇನ್ ಬಳಸ್ಕೊಂತ ಇದ್ದಾರೆ ತಪ್ಪಿಗೆ, ಅವ್ರ ಪಾರ್ಟಿ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಯಾಕೆ ಯದುವೀರ್ ಬರಬಾರ್ದು ಅಂತ ಹೇಳಬಾರ್ದು. ಯದುವೀರು ಬರಲಿ, ಎಲ್ಲರೂ ಬರಲಿ, ಅವರ ನಾಯಕರುಗಳೆಲ್ಲ ಬರಲಿ, ಅವ್ರ ಕುಟುಂಬದವರೆಲ್ಲ ಬರಲಿ, ತಪ್ಪೇನಿಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡ್ಕೊಳ್ಳಿ. ನಮ್ಗೆ ಜನ ಇದ್ದಾರೆ, ನಮ್ಗೆ ಶ್ರಮ ಪಡ್ತಾ ಇದೀವಿ, ನಮ್ಗೆ ಫಲ ಸಿಗ್ತದೆ. ಒಕ್ಕಲಿಗರು ಪ್ರಾಬಲ್ಯ ಇರೋಂಥ ಕ್ಷೇತ್ರ, ಒಕ್ಕಲಿಗರು ಕಾಂಗ್ರೆಸ್ಗೆ ಕೈ ಹಿಡಿತಾರೆ ಅನ್ನೋದೇನು ಆತ್ಮವಿಶ್ವಾಸ? ನಾವು ಜಾತಿ ಮೇಲೆ ರಾಜಕಾರಣ ಮಾಡೋದಿಲ್ಲ, ನಾವು ನೀತಿ ಮೇಲೆ ರಾಜಕಾರಣ ಮಾಡೋದು. ಎಲ್ಲ ವರ್ಗದ ಜನರಲ್ಲಿದ್ದಾರೆ, ದಿಗಳರು ಇದ್ದಾರೆ, ಎಸ್ಸರು ಇದ್ದಾರೆ, ಗ್ರೂಪ್ ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಒಕ್ಕಲಿಗರಿದ್ದಾರೆ, ರೈತರು ವರ್ಗ ಇದ್ದಾರೆ, ಆಚಾರ ಇದ್ದಾರೆ, ಎಲ್ಲ ಸಮುದಾಯ ಕೂಡ ವರ್ತಕರು ಇದ್ದಾರೆ ಗ್ರೌಂಡಲ್ಲಿ. ನಮ್ಗೇನು ಜಾತಿ ಇಲ್ಲ, ನಮಗೆ ನೀತಿ. ಜಾತಿ ಮೇಲೆ ಯಾರು ಬೇಕಾದ್ರೂ ರಾಜಕಾರಣ ಮಾಡ್ಕೊಡೋದು, ನಾವು ಜಾತಿ ಮೇಲೆ ರಾಜಕಾರಣ ಮಾಡೋದಿಲ್ಲ. ಸರ್, ಸಿ ಕೆ ರಾಮಮೂರ್ತಿ ಅನುದಾನ ವಿಚಾರ ಸಾಕಷ್ಟು ಬಿಜೆಪಿ ನಾಯಕರು ಆಕ್ರೋಶವರಾಗ್ತಾ ಇದ್ದಾರೆ. ಮಾಡ್ಬೇಕು, ಅವ್ರು ಮಾಡಲಿ ಅಂತಾನೆ ನಾವು ಮಾಡ್ತೇವೆ. ಯಾಕಂದ್ರೆ ಅವರು ಸುಮ್ಮನೆ ರಾಜಕೀಯಕ್ಕೋಸ್ಕರ ಎಲ್ಲರಿಗೂ ಕೊಟ್ಟಿದ್ದೀನಿ. ಈಗ ಅಶೋಕ್ ಇದು ಅದು ನನ್ನ ಡೆಪ್ಟಿ ಸಿ ಎಂದು ಡಿಸ್ಕ್ರಿ ಗ್ರಾಂಟ್ ಅದು, ಎಲ್ಲರಿಗೂ 10 ಕೋಟಿ ಈ ರೋಡ್ ಸಮಸ್ಯೆ ಇದೆ ಅಂತೇಳಿ ಎಮರ್ಜೆನ್ಸಿ ರಿಲೀಸ್ ಮಾಡಿದ್ದೀನಿ. ಇದು ಜಯನಗರ ಬಹಳ ಕ್ಷೇತ್ರ, ಅಲ್ಲೇನು ಅಂತ ಏನು ಮೇಜರ್ ಡ್ಯಾಮೇಜ್ ಅಂದ್ರೂ ಅವ್ರಿಗೆ ಕೊಡಲೇಬೇಕು ಅನ್ನೋದು ನನಗೂ ಅರಿವಿದೆ. ಬಟ್ ಅವರು ಬಹಳ ದೊಡ್ಡ ಆರೋಪಗಳನ್ನು ಮಾಡಿದ್ರು, ಅದಕ್ಕೆ ಸ್ವಲ್ಪ ಆರೋಪಗಳನ್ನ ನೋಡ್ಬೇಕಲ್ಲ, ಇನ್ನ ಜಾಸ್ತಿ ಬೇಕೋ ಕಡಿಮೆ ಬೇಕು. ಜನರಿಗೆ ಅನ್ಯಾಯ ಮಾಡಿದ್ರೆ ಎಷ್ಟು ಸರಿ? ನಾವು ಯಾರು ಜನರಿಗೂ ಮಾಡಿದ್ರು, 40 ಕೋಟಿ ಕೊಟ್ಟಿದ್ದೀವಪ್ಪ. ಕ್ಯಾಬಿನೆಟ್ ಬಂದಿತ್ತು ವಾಪಸ್ ಹೋಯ್ತು 40 ಕ್ರೋರ್ಸ್ ಬರೀ ಅದೊಂದು ಕ್ಷೇತ್ರಕ್ಕೇನೆ 600 ಕೋಟಿ ಚಿಲ್ಲೆದು ಒಂದು ಪ್ರಾಜೆಕ್ಟ್ ಎಲ್ಲ ಕ್ಷೇತ್ರಕ್ಕೂ ಗೊತ್ತಾ ಇದ್ವಿ. ಅದರಲ್ಲಿ 40 ಕೋಟಿ ಸೇರಿದೆ. ಅದೇ ನಮ್ಮ ರಾಮಲಿಂಗಾರೆಡ್ಡಿ ಕ್ಷೇತ್ರಕ್ಕೆ ಇಲ್ಲವೇ ಇಲ್ಲ, ಕೊಟ್ಟೇ ಇಲ್ಲ ರಾಮಲಿಂಗಾರೆಡ್ಡಿ. ಅಲ್ಲಿ 40 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಬಟ್ ಕೆಲವು ಫ್ರೆಂಡಲ್ಲಿ ನೋಡಬೇಕು ಅಂತ ಬಂದವರು ಕೇಳ್ಕೊಂಡಿದ್ದಾರೆ, ಹೋಗಿ ನೋಡ್ತೀನಿ. ಟೀಕೆ ಮಾಡೋರು ಮಾಡಲಿ, ಟೀಕೆ ಮಾಡೋದು ನಾನು ಯಾರು ಬೇಡ ಅಂತ ಹೇಳ್ತೀನಿ. ಟೀಕೆ ಯಾರು ಮಾಡಲಿ, ಪೌಡರ್ ಆಗಲಿ, ಮಟ್ಟೆ ಯಾರು ಹೊಡಿಲಿ, ಕಲ್ಲಾರು ಹೊಡಿಲಿ, ಇದೆಲ್ಲ ನಾವು ರಾಜಕಾರಣ. ಈಗ HMT ಜಾಗದಲ್ಲಿ ಮರ ಕಡಿದಿದ್ದಾರೆ ಅಂತ ಹೇಳಿ ಅರಣ್ಯ ಸಚಿವರು BBMP ಪತ್ರ ಬರೆದಿದ್ದಾರೆ. ಅದನ್ನು ಅರಣ್ಯ ಮನುಷ್ಯರೇ ನನಗೆ ಐ ಡೋಂಟ್ ನೋ ವಿಚ್ ಇಸ್ ನಮ್ಮ ಜಾಗ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅದನ್ನ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಅದರ್ ಡಿಪಾರ್ಟ್ಮೆಂಟ್ ಅಡ್ಮಿನಿಸ್ಟ್ರೇಷನ್. ನನ್ನ ಗಮನಕ್ಕಿಂತ ಬಂದಿಲ್ಲ, ನೀವು ಹೇಳ್ದಂಗೆ ಪೇಪರಲ್ಲಿ ನಾನು ನೋಡಿದ್ದೀವಿ ಅಷ್ಟೇ.
ಸರ್ ಒಕ್ಕದು ಫೋರ್ತ್ ಇಂದ ಪ್ರೊಟೆಸ್ಟ್ ಮಾಡೋದಕ್ಕೆ ನೋಡಪ್ಪ ಯಾವ ಒಕ್ಕೋರ್ಡ್ ಪ್ರಾಪರ್ಟಿ ಈಗಾಗಲೇ ಚೀಫ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಕ್ಲಾರಿಫೈ ಮಾಡಿದ್ದಾರೆ. ಹಿಂದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಆ ರೀತಿ ನೋಟಿಸ್ ಗಳನ್ನು ಕೊಟ್ಟು ಮಾಡ್ತಾ ಇತ್ತು, ಈಗಲೂ ಮಾಡ್ತಾ ಇತ್ತು. ಬಟ್ ನಾವು ಈಗ ನಾವು ಎಚ್ಚೆತ್ತುಕೊಂಡು ಆಲ್ ವಿ ಆರ್ ವಿಡ್ರಾಯಿಂಗ್ ಯಾವುದೇ ಕೊಟ್ಟರು ವಿಡ್ರಾ ಮಾಡಿ ಆ ರೈತರಿಗೆ ಉಳಿಸುವಂತ ಕೆಲಸ ಮಾಡ್ತೀವಿ. ರೈತರ ಆಸ್ತಿ ರೈತರು.